ಈಗ ದೇಶದಲ್ಲಿ ನೀಟ್ ಅಕ್ರಮ ವ್ಯಾಪಕ ಚರ್ಚೆಯಲ್ಲಿದೆ. ಭಾರತದ ಭವಿಷ್ಯಕ್ಕೆ ನೀಟ್ ಕೊಳ್ಳಿ ಇಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೇ ತಿಂಗಳಿನಲ್ಲಿ ರಾಷ್ಟ್ರಾದ್ಯಂತ ನಡೆದ ನೀಟ್ ಪರೀಕ್ಷೆಯಲ್ಲಿ ದೇಶದ ವೈದ್ಯಕೀಯ ಕಾಲೇಜುಗಳಲ್ಲಿ 1,00,000 ಸೀಟುಗಳಿಗಾಗಿ 24,00,000 ಆಕಾಂಕ್ಷಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಬರೋಬ್ಬರಿ 67 ವಿದ್ಯಾರ್ಥಿಗಳು ಪರಿಪೂರ್ಣ ಅಂಕಗಳನ್ನ ಗಳಿಸಿದ್ರು. ಅವರಲ್ಲಿ ಹೆಚ್ಚಿನವರು ಒಂದೇ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಕೂಡ ಬರೆದಿದ್ರು. ಯಾವುದೇ ಹಗರಣಗಳು ನಡೆದಿಲ್ಲ. ಅಂತಹ ದುಷ್ಕೃತ್ಯಗಳು ನಡೆದಿದ್ರೆ ಪರಿಶೀಲನೆ ಮಾಡ್ತೇವೆ ಅಂತ, ಖಚಿತವಾಗಿ ಅಕ್ರಮ ನಡೆದಿದೆ ಅಂತ ವಿಪಕ್ಷಗಳು ಪ್ರತಿಪಾದನೆಯನ್ನ ಮಾಡ್ತಿದ್ದಾವೆ. ನಮಸ್ಕಾರ, ನಾನು ಸಪ್ನ. ರೈಲು ಅಪಘಾತಗಳು ಮತ್ತು ರೈಲುಗಳಲ್ಲಿನ ಜನದಟ್ಟಣೆಯನ್ನ ರೈಲ್ವೆ ಸಚಿವರೇ ತಡೆಯಕ್ಕಾಗ್ತಾ ಇಲ್ಲ. ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಹಗರಣಗಳನ್ನ ಶಿಕ್ಷಣ ಸಚಿವರು ತಡೀತಾ ಇಲ್ಲ. ಭಯೋತ್ಪಾದಕ ದಾಳಿ ಮತ್ತು ಮಣಿಪುರ ಹಿಂಸಾಚಾರ ತಡೆಯೋದಕ್ಕೆ ಗೃಹ ಸಚಿವರಿಂದ ಸಾಧ್ಯ ಆಗಲಿಲ್ಲ. ಇದು ಖ್ಯಾತ ಯೂಟ್ಯೂಬರ್ ಧ್ರುವ ರಾಠಿಯವರ ಟ್ವೀಟ್. ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಮೊನ್ನೆಯಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಕಾಂಚನ ಜುಂಗಾ ರೈಲು ಅಪಘಾತ ಆಗಿ 16 ಜನರು ಸಾವನ್ನಪ್ಪಿದ್ದಾರೆ. ಮಣಿಪುರದಲ್ಲಿ ಈಗಲೂ ಹಿಂಸಾಚಾರ ನಡೀತಾನೆ ಇದೆ. ಆದರೂ ಕೇಂದ್ರ ಸರ್ಕಾರದ ಯಾವುದೇ ಸಚಿವರು ಈ ಘಟನೆಗಳ ಬಗ್ಗೆ ಮಾತು ಆಡ್ತಾನೆ ಇಲ್ಲ. ಒಂದು ವರ್ಷದಿಂದ ಜನಾಂಗೀಯ ದ್ವೇಷ ದಳ್ಳೂರಿಯಲ್ಲಿ ಬೇಯುತ್ತಿರೋ ಮಣಿಪುರ, ಸ್ವತಃ ಪ್ರಧಾನಿ ಮೋದಿ ಕೂಡ ಭೇಟಿ ನೀಡಿಲ್ಲ. ಇತರ ಗಂಭೀರ ಘಟನೆಗಳ ಬಗ್ಗೆಯೂ ಕೂಡ ಮೋದಿ ಮಾತು ಆಡ್ತಾನೆ ಇಲ್ಲ. ಇದೆಲ್ಲವೂ ಮೋದಿ ನೇತೃತ್ವದಲ್ಲಿ ಭಾರತ ಎತ್ತ ಸಾಕ್ತಾ ಇದೆ ಅನ್ನೋದನ್ನ ಸೂಚಿಸುತ್ತೆ. ಇದನ್ನೇ ಧ್ರುವ ರಾಠಿಯವರು 3 ಸಾಲುಗಳಲ್ಲಿ ಚಿಕ್ಕದಾಗಿ ಹೇಳಿದ್ದಾರೆ. ಈಗ ದೇಶದಲ್ಲಿ ನೀಟ್ ಅಕ್ರಮ ವ್ಯಾಪಕ ಚರ್ಚೆಯಲ್ಲಿದೆ. ಭಾರತದ ಭವಿಷ್ಯಕ್ಕೆ ನೀಟ್ ಕೊಳ್ಳಿ ಇಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ನಡೆಸೋ ಭಾರತೀಯ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಗ್ರೇಸ್ ಅಂಕಗಳನ್ನು ಒಳಗೊಂಡಿರೋ ಹಗರಣ ಆಡಳಿತ ವ್ಯವಸ್ಥೆಯ ಗಂಭೀರ ದೋಷವನ್ನು ಬಹಿರಂಗಪಡಿಸಿದೆ. ರಾಷ್ಟ್ರದ ಭವಿಷ್ಯದ ವೈದ್ಯರ ಆಯ್ಕೆಯನ್ನು ನಿಯಂತ್ರಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ತನ್ನ ಬಲಪಂಥೀಯ ಹಿಂದೂ ಅಜೆಂಡಾವನ್ನು ರಾಷ್ಟ್ರದ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯ ಮೇಲೆ ಹೇರ್ತಾ ಇದೆ ಅನ್ನೋದು ಬಟಾ ಬಯಲು ಮಾಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟ್ರಾದ್ಯಂತ ನಡೆದ ನೀಟ್ ಪರೀಕ್ಷೆಯಲ್ಲಿ ದೇಶದ ವೈದ್ಯಕೀಯ ಕಾಲೇಜುಗಳಲ್ಲಿ 1,00,000 ಸೀಟುಗಳಿಗಾಗಿ 24,00,000 ಆಕಾಂಕ್ಷಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜೂನ್ 4 ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನಾನೇ ಈ ಫಲಿತಾಂಶ ಪ್ರಕಟ ಆಗಿತ್ತು. ನೀಟ್ ಫಲಿತಾಂಶ ಪರೀಕ್ಷೆ ಬರೆದಿದ್ದ 100,000 ವಿದ್ಯಾರ್ಥಿಗಳಿಗೆ ಆಘಾತನ ಉಂಟು ಮಾಡಿತ್ತು. ಬರೋಬ್ಬರಿ 67 ವಿದ್ಯಾರ್ಥಿಗಳು ಪರಿಪೂರ್ಣ ಅಂಕಗಳನ್ನು ಗಳಿಸಿದ್ರು. ಅವರಲ್ಲಿ ಹೆಚ್ಚಿನವರು ಒಂದೇ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಕೂಡ ಬರೆದಿದ್ರು. ಈವರೆಗಿನ ನೀಟ್ ಇತಿಹಾಸದಲ್ಲಿ ಸಾಮಾನ್ಯವಾಗಿ 2 ಅಥವಾ 3 ಹೆಚ್ಚು ಅಭ್ಯರ್ಥಿಗಳು ಸಂಪೂರ್ಣ ಅಂಕ ಪಡೆಯೋದಕ್ಕೆ ಸಾಧ್ಯನೇ ಆಗಿಲ್ಲ. ನೀಟ್ನಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರ ಅರ್ಜಿ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಪರೀಕ್ಷೆಯ ಪಾವಿತ್ರ್ಯತೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದೆ. ಪರೀಕ್ಷೆ ನಡೆಸೋ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಗೆ ಉತ್ತರ ನೀಡುವಂತೆ ಸೂಚನೆ ಕೂಡ ನೀಡಿದೆ. ಯಾವುದೇ ಹಗರಣಗಳು ನಡೆದಿಲ್ಲ. ಅಂತಹ ದುಷ್ಕೃತ್ಯಗಳು ನಡೆದಿದ್ರೆ ಪರಿಶೀಲನೆ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಖಚಿತವಾಗಿ ಅಕ್ರಮ ನಡೆದಿದೆ ಅಂತ ವಿಪಕ್ಷಗಳು ಪ್ರತಿಪಾದನೆಯನ್ನ ಮಾಡ್ತಿದ್ದಾವೆ. 2016 ನೀಟ್ ಜಾರಿಗೆ ಬಂದಾಗ ತಮಿಳುನಾಡಿನಂತಹ ಪ್ರಗತಿಪರ ರಾಜ್ಯಗಳು ವಿರೋಧನ ವ್ಯಕ್ತಪಡಿಸಿದ್ವು. ನೀಟ್ಗೆ ದಕ್ಷಿಣದ ರಾಜ್ಯಗಳಲ್ಲಿ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಭವಿಷ್ಯದ ವೈದ್ಯರನ್ನ ನೀಟ್ ಮೂಲಕ ನಿರ್ಧರಿಸೋ ಕೇಂದ್ರೀಕೃತ ವಿಧಾನ ಕಡಿಮೆ ಶಿಕ್ಷಣ ಪಡೆದಿರೋ ಅಥವಾ ದುಬಾರಿ ಶಿಕ್ಷಣವನ್ನ ಪಡೆಯೋದಕ್ಕೆ ಸಾಧ್ಯವಾಗದ ವಿದ್ಯಾರ್ಥಿಗಳನ್ನ ವೈದ್ಯಕೀಯದಿಂದ ದೂರ ಇಡುತ್ತೆ. ಜನಸಾಮಾನ್ಯರ ನಡುವೆ ಸೇವೆ ಸಲ್ಲಿಸೋದಕ್ಕೆ ಬಯಸೋ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಂದ ವೈದ್ಯಕೀಯ ವೃತ್ತಿಯನ್ನ ಕಸಿದುಕೊಳ್ಳುತ್ತೆ. ವೈದ್ಯಕೀಯ ರಂಗ ಉಳ್ಳವರ ಪಾಲಾಗುತ್ತೆ ಅನ್ನೋದು ಸಾರ್ವಜನಿಕ ವಿರೋಧ ಆಗಿತ್ತು. ಭಾರತ ತನ್ನ ಜನಸಂಖ್ಯೆಯಲ್ಲಿ 6% ವೈದ್ಯರನ್ನ ಹೊಂದಿದ್ರೆ ತಮಿಳುನಾಡು ತನ್ನ ಜನರಲ್ಲಿ 11% ವೈದ್ಯರನ್ನ ಹೊಂದಿದೆ. ತಮಿಳುನಾಡು ಸರ್ಕಾರ ವೈದ್ಯಕೀಯ ಕಾಲೇಜುಗಳಿಗೆ ನೇರವಾಗಿ ಹಣನ ನೀಡುತ್ತೆ. ಹೀಗಾಗಿ ತನ್ನ ಹಿಂದುಳಿದ ವಿದ್ಯಾರ್ಥಿಗಳನ್ನು ಹತಾಶೆಗೆ ದೂಡೋ ಕೇಂದ್ರ ಸರ್ಕಾರದ ಮೋಸದ ಪರೀಕ್ಷೆಯನ್ನು ಯಾಕೆ ಒಪ್ಕೊಳ್ಬೇಕು? ನೀಟ್ ಬರೆಯೋದಕ್ಕೆ ಆಕಾಂಕ್ಷಿಗಳು ತಯಾರಿ, ಕೋಚಿಂಗ್ ಸೇರಿದಂತೆ ನಾನಾ ಕಾರಣಗಳಿಗೆ ವರ್ಷಕ್ಕೆ 10,00,000 ರೂಪಾಯಿ ವ್ಯಯಿಸಬೇಕಾಗುತ್ತೆ. ಇದರ ಪರಿಣಾಮ ಕಡಿಮೆ ಆದಾಯ ಹೊಂದಿರೋ ಕುಟುಂಬಗಳ ಮಕ್ಕಳು ಈ ಪರೀಕ್ಷೆಯಲ್ಲಿ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ತಮಿಳು ಸರ್ಕಾರದ ವಾದ.
ವೃತ್ತಿಪರ ಶಿಕ್ಷಣದಲ್ಲಿ ಇರೋ ಸೀಮಿತ ಅವಕಾಶಗಳು ಮತ್ತು ತರಬೇತಿ ಪಡೆಯೋದಕ್ಕೆ ಬಯಸೋ ಬಹುಸಂಖ್ಯಾತ ಆಕಾಂಕ್ಷಿಗಳ ಬೇಡಿಕೆ ಪೂರೈಕೆಯನ್ನು ನಿಭಾಯಿಸೋದಕ್ಕೆ ಸಾಮಾನ್ಯ ಪರೀಕ್ಷೆಗಳನ್ನು ನಡೆಸ್ಬೋದು. ಆದರೆ ನೀಟ್ ಮಾತ್ರನೇ ನಡೆಯಬೇಕಂತ ಹೇಳೋದು ರಾಜಕೀಯದ ಯೋಜನೆಯಾಗಿದೆ. ಭಾರತದಲ್ಲಿನ ಖಾಸಗಿ ಅಥವಾ ಕೇಂದ್ರದ ಅಡಿಯಲ್ಲಿರೋ ಶಿಕ್ಷಣ ಸಂಸ್ಥೆಗಳು ರಾಷ್ಟ್ರೀಯ ಪಠ್ಯಕ್ರಮವನ್ನು ಅನುಸರಿಸ್ತವೆ. ಈ ಶಾಲೆಗಳಲ್ಲಿ ಹೆಚ್ಚಾಗಿ ಶ್ರೀಮಂತ ವಿದ್ಯಾರ್ಥಿಗಳಿದ್ದಾರೆ. ಅವರು ವಿಭಿನ್ನ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಅನುದಾನಿತ ಶಾಲೆಗಳಲ್ಲಿ ಕಡಿಮೆ ಆದಾಯವುಳ್ಳ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಎರಡೂ ವರ್ಗಕ್ಕೆ ನೀಟ್ ಸಾಮಾನ್ಯ ಆಗಿದೆ. ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಪಠ್ಯಕ್ರಮದ ಆಧಾರದ ಮೇಲೆ ಸಿದ್ಧ ಆಗ್ತವೆ. ಹೀಗಾಗಿ ಶ್ರೀಮಂತ ವಿದ್ಯಾರ್ಥಿಗಳು ಮತ್ತು ಕೇಂದ್ರೀಯ ಪ್ರಶ್ನೆಗಳನ್ನು ಎದುರಿಸಿ ಮುಂದೊಯ್ಯೋದಕ್ಕೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಪ್ರಾದೇಶಿಕ ಭಾಷೆ, ಪ್ರಾದೇಶಿಕ ಪಠ್ಯಕ್ರಮದ ಮೇಲೇ ಪ್ರವೇಶ ಪರೀಕ್ಷೆಗಳು ನಡೆಯಬೇಕಂತ ಹೇಳೋದು ತಮಿಳುನಾಡಿನಂತಹ ರಾಜ್ಯಗಳು ಈ ಬಗ್ಗೆ ಹೇಳ್ತವೆ. 28 ರಾಜ್ಯಗಳ ಶಿಕ್ಷಣ ಮಂಡಳಿಗಳು ನೀಡೋ ಶಾಲಾ ಶಿಕ್ಷಣದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸಗಳು ಇರ್ತವೆ. ಇಂತಹ ವ್ಯತ್ಯಾಸಗಳನ್ನು ಕಡೆಗಣಿಸೋ ಪರೀಕ್ಷೆ ಸ್ಥಳೀಯ ಶಿಕ್ಷಣವನ್ನು ದುರ್ಬಲಗೊಳಿಸುತ್ತೆ. ರಾಜ್ಯ ಪಠ್ಯಕ್ರಮದಿಂದ ದೂರ ಸರಿಯೋದಕ್ಕೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಒತ್ತಡನ ಹೇರುತ್ತೆ. ಇದೇ ಸಮಯವನ್ನು ಬಳಸಿಕೊಂಡು ಮೋದಿ ಸರ್ಕಾರ ತನ್ನದೇ ಆದ ಪೌರಾಣಿಕ ಸುಳ್ಳು ನಿರೂಪಣೆಗಳನ್ನು ತರಗತಿಯೊಳಗೆ ಇತಿಹಾಸವಾಗಿ ತಳ್ಳೋದಕ್ಕೆ ಕಸರತ್ತನ್ನು ನಡೆಸ್ತಾ ಇದೆ. ಮೋದಿ ಅವರ ಬಿಜೆಪಿ ಆಡಳಿತದಲ್ಲಿ ಸಿದ್ಧ ಆಗೋ ಪಠ್ಯಗಳಲ್ಲಿ ಭಾರತದಲ್ಲಿ ಆಡಳಿತ ನಡೆಸಿದ ಮುಸ್ಲಿಮರು ಇತಿಹಾಸದಿಂದ ಕಣ್ಮರೆ ಆಗ್ತಾ ಇದ್ದಾರೆ. 1948 ಮಹಾತ್ಮ ಗಾಂಧಿ ಹತ್ಯೆಯನ್ನು ಸಮರ್ಥನೆ ಮಾಡಿ ಹಿಂದೂ ರಾಷ್ಟ್ರೀಯವಾದಿ ಧೋರಣೆಯನ್ನು ಹೇರೋ ಮೂಲಕ ಗಾಂಧಿ ಹಂತಕ ಗೋಡ್ಸೆಯನ್ನು ಇತಿಹಾಸ ಪುರುಷನಾಗಿ ಮಾಡಲಾಗ್ತಾ ಇದೆ. 1992 ಧ್ವಂಸಗೊಳಿಸಲಾದ 16ನೇ ಶತಮಾನದ ಬಾಬ್ರಿ ಮಸೀದಿಯ ವಿಷಯವನ್ನೇ ಶಾಲಾ ಪಠ್ಯಕ್ರಮದಿಂದ ಕೈಬಿಡಲಾಗಿದೆ. ಉತ್ತರದ ಹಲವಾರು ರಾಜ್ಯಗಳು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಪಠ್ಯಗಳನ್ನೇ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾವೆ. ಬಿಜೆಪಿ ನಾಯಕರು ಒಂದು ರಾಷ್ಟ್ರ ಒಂದು ಪಠ್ಯಕ್ರಮ ಅನ್ನೋ ಪ್ರಾಯೋಗಿಕ ಹಿಪಾಕ್ರಸಿಯನ್ನು ತೇಲ್ಬಿಡ್ತಾ ಇದ್ದಾರೆ. ವಿವರಿಸಿ ಹೇಳೋದಾದರೆ ಭವಿಷ್ಯದ ವೈದ್ಯರ ಪೂರೈಕೆಯನ್ನು ಯಾರು ನಿಯಂತ್ರಿಸಬೇಕು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು? ಈ ಬಗ್ಗೆ ಸ್ಪರ್ಧೆ ಕೇವಲ ಭೌತಶಾಸ್ತ್ರ, ಜೀವಶಾಸ್ತ್ರ ಅಥವಾ ರಸಾಯನಶಾಸ್ತ್ರದ ವಿಚಾರಕ್ಕೆ ಸೀಮಿತ ಆಗಿರೋದಲ್ಲ. ಇದು ಇತಿಹಾಸವನ್ನು ಬದಲಿಸೋ ಹುನ್ನಾರದ ಭಾಗ ಆಗಿದೆ. ಆದರೆ ಒಂದು ರಾಷ್ಟ್ರ ಒಂದು ಪಠ್ಯಕ್ರಮ ಅನ್ನೋ ವಾದಕ್ಕೆ ದಕ್ಷಿಣ ಭಾರತ ಸವಾಲಾಗಿನೇ ನಿಂತಿದೆ. ಇಲ್ಲಿನ ರಾಜ್ಯಗಳಲ್ಲಿ ಸ್ಥಳೀಯ ಮಂಡಳಿಗಳು ಪಠ್ಯ ಪುಸ್ತಕಗಳ ಉಸ್ತುವಾರಿನ ವಹಿಸ್ಕೊಂಡಿದ್ದಾವೆ. ಅದರಲ್ಲೂ ಆರ್ಥಿಕವಾಗಿ ಹೆಚ್ಚು ಸಮೃದ್ಧವಾಗಿರೋ ತಮಿಳುನಾಡು ತನ್ನ ರಾಜಕೀಯವನ್ನು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರು ಸೇರಿದಂತೆ ಅಲ್ಪಸಂಖ್ಯಾತರನ್ನು ಒಳಗೊಂಡು ಭಾಷಾ ಐಡೆಂಟಿಟಿಯ ಸುತ್ತ ತನ್ನ ರಾಜಕೀಯವನ್ನು ಸಂಘಟಿಸುತ್ತೆ. ಅಲ್ಲದೆ ಹಿಂದುತ್ವ ಸಿದ್ಧಾಂತಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲದ ಅಧಿಕೃತ ಪರ್ಯಾಯವನ್ನು ಪ್ರಸ್ತುತಪಡಿಸುತ್ತೆ. ಇತ್ತೀಚೆಗಷ್ಟೇ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿದ್ದಾರೆ. ಆದರೂ ಬಿಜೆಪಿ ತಮಿಳುನಾಡಿನಿಂದ ಒಂದೇ ಒಂದು ಸಂಸದೀಯ ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಆಗಲಿಲ್ಲ. ನೀಟ್ ಎಂಬ ರಾಷ್ಟ್ರೀಯ ಪರೀಕ್ಷೆ ಈ ರಾಜಕೀಯ ಸ್ವಾಯತ್ತತೆಗೆ ಅಪಾಯಕಾರಿಯಾಗಿದೆ. ನೀಟನ್ನು ಪರಿಚಯ ಮಾಡಿದಾಗಿನಿಂದ ತಮಿಳುನಾಡಿನ ರಾಜ್ಯ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ 14%ಗೆ ಕುಗ್ಗಿದೆ. ತಮಿಳು ಮಾಧ್ಯಮ ಶಾಲೆಗಳು ಕೂಡ ಕುಸಿತ ಕಂಡಿದ್ದಾವೆ. ಶಿಕ್ಷಣದ ಮೇಲಿನ ಕೇಂದ್ರ ಸರ್ಕಾರದ ಅತಿಕ್ರಮ ಇತರ ದಕ್ಷಿಣ ರಾಜ್ಯಗಳನ್ನು ಸಹ ಚಿಂತೆಗೀಡು ಮಾಡಿದೆ. ಕೇರಳದಲ್ಲಿ ಇತ್ತೀಚೆಗೆ ಪರಿಚಯ ಮಾಡಲಾದ ಲಿಂಗ ಸಮಾನತೆಯ ಪಠ್ಯ ಪುಸ್ತಕಗಳು ಪಿತೃಪ್ರಭುತ್ವದ ಸುತ್ತ ಬೇರೂರಿರೋ ವಿಚಾರಗಳನ್ನು ಛಿದ್ರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾವೆ. ದಕ್ಷಿಣ ರಾಜ್ಯಗಳಲ್ಲಿ ಹಿಂದಿನ ತಲೆಮಾರಿನ ಭಾರತೀಯ ಜಾಗತಿಕ ದೃಷ್ಟಿಕೋನ ಮತ್ತು ಜಾತ್ಯತೀತ ಗಣರಾಜ್ಯದ ಆಶಯಗಳೊಂದಿಗೆ ಪಠ್ಯಗಳು ರೂಪುಗೊಳ್ತವೆ. ಆದರೆ ಕೇಂದ್ರ ಸರ್ಕಾರ RSS ಮನುವಾದಿ ಹಿಂದುತ್ವ ಸಿದ್ಧಾಂತದ ಮೇಲೆ ಪಠ್ಯಗಳನ್ನು ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಒಂದೆಡೆ ನೀಟ್ನಂತಹ ರಾಷ್ಟ್ರೀಯ ಪರೀಕ್ಷೆಗಳ ಮೂಲಕ ರಾಷ್ಟ್ರೀಯ ಪಠ್ಯಕ್ರಮದೆಡೆಗೆ ವಿದ್ಯಾರ್ಥಿಗಳು ಪೋಷಕರನ್ನು ಸೆಳೆಯಲಾಗ್ತಾ ಇದೆ. ರಾಷ್ಟ್ರೀಯ ಪಠ್ಯಕ್ರಮದ ಎದುರು ರಾಜ್ಯ ಪಠ್ಯಗಳನ್ನು ಕಳಪೆ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳ ಮೂಲಕ ಅನೇಕ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಕನಸುಗಳನ್ನು ಕೊಲ್ಲಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಗಳು ತಮ್ಮದೇ ಆದ ಪ್ರವೇಶ ಪರೀಕ್ಷೆಗಳು ಮತ್ತು ಮಾನದಂಡಗಳನ್ನು ಹೊಂದಿಸೋ ಅಧಿಕಾರವನ್ನು ಮರಳಿ ಪಡೆದ್ರೆ ಬಹುಸಂಖ್ಯಾತರ ಕನಸುಗಳಿಗೆ ಜೀವ ಬರುತ್ತೆ.
ಪಠ್ಯಕ್ರಮದಲ್ಲಿನ ಸೈದ್ಧಾಂತಿಕ ಹೋರಾಟ ಬಲಗೊಳ್ಳುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.